ಲೇಡೀಸ್ ಕ್ಲಬ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸಂಗೀತದ ಮೂಲಕ ಸಿಟ್ಟನ್ನ ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಬನ್ನಿ ಈ ಬಗ್ಗೆ ತಿಳಿಸ್ಕೊಳ್ಳಿಕ್ಕೋಸ್ಕರ ನಮ್ಮ ಜೊತೆ ಇದ್ದಾರೆ ಕಿರುತೆರೆಯ ಖ್ಯಾತ ನಿರ್ದೇಶಕ ಪದ್ಮಪಾಣಿ ಹಾಗೂ ಖ್ಯಾತ ಗಾಯಕಿ ಬಿ ಆರ್ ಛಾಯಾ ದಂಪತಿ. ಪದ್ಮಪಾಣಿಯವರೇ, ಸುಮಾರು ವಿಷಯಗಳ ಬಗ್ಗೆ ಹೇಳ್ತಾ ಇದ್ರಿ ನೀವು. ಇವಾಗ ಈ ರಾಗಗಳ ಜೊತೆಗೆ ಕೆಲವೊಂದು ರಾಗಗಳೇನೇನು ಹೇಳಿದ್ರು ಛಾಯಾ ಅವರು, ಅದ್ರ ಜೊತೆಗೆ ಏನೇನು ಪ್ರಾಕ್ಟಿಕಲ್ ಪಾಯಿಂಟ್ಸ್ನ ಅಳವಡಿಸಿಕೊಳ್ಬೇಕು ಅಂತ ಹೇಳ್ತೀರಾ? ಈ ಮುಂಗೋಪಿಗಳ ಮತ್ತು ಶೀಘ್ರ ಕೋಪಿಗಳ ಗಮನಕ್ಕೆ ತರೋ ವಿಷಯ ಏನಂತಂದ್ರೆ, ಈ ಛಾಯಾವ್ರು ಹೇಳಿದಾಗ ಪುನ್ನಗವರಾಳಿ, ಸಹನ, ಲಲಿತ್ ರಾಗ, ಕಾಪಿ ರಾಗ ಮತ್ತು ಮಲಹಾರ್ ರಾಗ, ಮಿಯಾಕಿ ಮಲಹಾರ್, ಈ ರಾಗಗಳ ಆಯ್ದಂತಹ ಕೆಲವು ಗೀತೆಗಳನ್ನ ಯಾವ್ಯಾವ ಟೈಮ್ ಸಿಗುತ್ತೋ ಸ್ಟ್ರೆಚ್ ಮಾಡಿ ಮಲ್ಕೊಳ್ಳಿ, ಟೈಮ್ ಸಿಕ್ಕಾಗಲಿ ಈ ಹಾಡುಗಳು ಕೇಳ್ತೀರಿ. ಈ ಕೋಪ ಶಮನಕ್ಕೆ ನಾವು ಅನಾಹತ ಚಕ್ರ ಮತ್ತು ವಿಶುದ್ಧ ಚಕ್ರಗಳನ್ನು ಎಕ್ಸೈಟ್ ಮಾಡಿಸ್ಬೇಕಾಗುತ್ತೆ. ಇವೆರಡೂ ಸ್ವಲ್ಪ ಈ ಕೋಪಿಗಳ ದೇಹದಲ್ಲಿ ಸ್ವಲ್ಪ ಇನ್ಆಕ್ಟಿವ್ ಆಗಿರ್ತವೆ. ಒಂದು ಎರಡನೇದಾಗಿ, ಟೈಮ್ ಸಿಕ್ಕಾಗಲ್ಲ ನಿಮಗೆ ಯಾವುದರಿಂದ ಕೋಪ ಬರುತ್ತೆ ಅಂತ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಕೆಲವರು ನೋಡಿದ್ರೆ ಕೋಪ ಬರುತ್ತೆ ಅಂತ ನಿಮ್ಗೆ ಅನಿಸಿದ್ರೆ ಸಾಧ್ಯವಷ್ಟು ಅವಾಯ್ಡ್ ಮಾಡಿ. ಅಲ್ಲ, ಹೆಂಡತಿಯಿಂದ ಕೋಪ ಬಂದರೆ ಅದನ್ನು ಅವಾಯ್ಡ್ ಮಾಡೋಕ್ಕಾಗಲ್ಲ, ನಾನು ಹೇಳಿದ್ದು ಹೊರಗಡೆಯವ್ರನ್ನ. ಆಮೇಲೆ ಸಿಟ್ಟು ಬಂದಾಗ ಆ ಪ್ರಸಂಗದಲ್ಲಿ ನಿಮ್ಮನ್ನು ನೀವು ಮಾನಸಿಕವಾಗಿ ಹೊರಗಡೆ ನೋಡಿ. ಈಗ ನನಗೆ ಇನ್ನೊಬ್ರಿಗೆ ಜಗಳ ಆಗ್ತಿದೆ, ನಾವು ಮಾನಸಿಕ ಯಾವ ಥರ ಯೋಚನೆ ಮಾಡೋಕೆ, ನಾನು ಆ ಪರಿಸರದಲ್ಲಿ ಇಲ್ಲ, ಯಾರ್ಯಾರೋ ಜಗಳ ಆಡ್ತಿದ್ದಾರೆ, ಆ ಥರ ಮಾನಸಿಕ ಹೊರಗಿರಿ. ಒಂದು ಐಮ್ ಟೈಮ್ ಸಿಕ್ಕಾಗೆಲ್ಲ ಇವು ಜಸ್ಟ್ ಸ್ವಲ್ಪ ಜಗಳ ಆಗ್ತಿದೆ, ನಮಗೆ ಜಗಳ ಮೇಲೆ ಗಮನ ಕೊಡಬೇಡಿ. ಒಂಥರ ನಿಮಗೆ ಖುಷಿ ಕೊಡ್ತಕ್ಕಂಥ ವಿಷಯದ ಮೇಲೆ, ಯಾವುದು ಮಗು ಜೊತೆ ನೀವು ಆಟ ಆಡೋದು, ಯಾವುದು ಸಿನಿಮಾ ನೋಡಿದ್ದು, ಯಾವುದು ಪಾರ್ಕಲ್ಲಿ ಹೋಗು ನೀವೇ ಸಂತೋಷಪಟ್ಟಿದ್ದು, ಅಂಥವೆಲ್ಲ ಈ ನೆನಪು ಮಾಡ್ಕೊಳ್ಳಿ. ಒಂದು ಆಮೇಲೆ ಇನ್ನು ಕೆಲವು ಟೆಕ್ನಿಕ್ಸ್ ಇವೆ, ಹತ್ತು ಥರ ಎಣಿಸ್ತಕ್ಕಂಥದ್ದು ನಿಮ್ಗೆ ಗೊತ್ತಿದೆ, ಹಳೆಯ ಟೆಕ್ನಿಕ್ ಅದು. ಸಿಟ್ಟು ಬಂದಾಗ ಆ್ಯಕ್ಷನ್ ತೊಗೊಳಕ್ಕೆ ಮುಂಚೆ ಹತ್ತು ಸಲ ಎಣಿಸು, 1 2 3 4 ಅಂತ. ಒಂದು ಹತ್ತು ಎಣಿಸೋದ್ರೊಳಗಡೆ ನಮ್ಮ ಕೋಪ ಕಮ್ಮಿ ಆಗಿರುತ್ತೆ ಅಂತ ಒಂದು ಹಾಡು ಹೇಳ್ತಾರೆ. ಇನ್ನೊಂದು ಟೆಕ್ನಿಕ್ ಇದೆ, ಅದು ಸ್ಟಾಪ್ ಟೆಕ್ನಿಕ್ ಅಂತ ಹೇಳ್ತಾರೆ. ಅಂದರೆ ನಮಗೆ ನಾವು ಹೇಳ್ಕೋಬೇಕು ಅಂತ. ಇವೆಲ್ಲ ಮನಃಶಾಸ್ತ್ರಜ್ಞರು ಭಾಳ ವರ್ಷಗಳ ಕಾಲ ಪ್ರಯೋಗ ಮಾಡಿ ಕಂಡಿಡ್ಕಂಥ ಒಂದು ಫಲಿತಾಂಶಗಳಿವು. ಸಿಟ್ಟು ಬಂದಿರೋ ನನಗೀಗ, ನಾನು ಅವಾಗ ಸ್ಟಾಪ್, ಕೂಲ್ ಡೌನ್, ಕೂಲ್ ಡೌನ್, ಏನೂ ಆಗಲ್ಲ, ಕೂಲ್ ಡೌನ್, ಹೀಗೆ ಹೇಳ್ಕೊಂಡಿರ್ಬೇಕು. ಒಂದು ಜೋರಾಗಿ ಹೇಳ್ಕೋಬೇಕು, ಮನಸ್ಸಲ್ಲಿ ಹೇಳ್ಕೋಬೇಕು, ಕೋಪ ತಾನೇ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ನನಗೆ ಇನ್ನೊಂದು ಅನಿಸುತ್ತೆ, ಇನ್ನೊಬ್ಬರಲ್ಲಿ ತುಂಬ ಪರ್ಫೆಕ್ಷನ್ ನಾವು ಎಕ್ಸ್ಪೆಕ್ಟ್ ಮಾಡದೇ ಇದ್ರೆ ಐ ತಿಂಕ್ ಕೋಪ ಕಮ್ಮಿ. ನಾನು ಹೇಳಿದ್ನಲ್ಲ, ಜಗತ್ತು ಪರ್ಫೆಕ್ಟ್ ಆಗಿಲ್ಲ, ಪರ್ಫೆಕ್ಷನ್ ಎಕ್ಸ್ಪೆಕ್ಟ್ ಮಾಡಲೇಬೇಡಿ. ಈ ಸಿಟ್ಟು ಬರದೆ ಸಾಮಾನ್ಯ ಪ್ರೊಫೆಷನಿಸ್ಟ್ಗಳಿಗೆ. ಇನ್ನೊಂದು ಲಾಸ್ಟ್ ಟೆಕ್ನಿಕ್ ಇದೆ, ಒಂದು ಬ್ರೀದಿಂಗ್ ಟೆಕ್ನಿಕ್ ಇದೆ. ಸಿಟ್ಟು ಬರ್ತಿರ್ತಿ ನಿಮಗೆ, ಆ ಟೈಮಲ್ಲಿ ಶಾಲೋ ಬ್ರೀದಿಂಗ್ ಮಾಡಬಾರ್ದು ಅಂತಾರೆ, ಹಾಗೆ ಮಾಡಬಾರ್ದು. ದೀರ್ಘ ಉಸಿರು ತೊಗೊಂಡು ಎಕ್ಸೇಲ್ ಮಾಡೋ ಟೈಮಲ್ಲಿ ಎರಡು ಟೆಕ್ನಿಕ್ ಇದೆ. ಒಂದು, ಜೋರಾಗಿ ಎಕ್ಸೇಲ್ ಮಾಡಿ, ಎಕ್ಸೇಲ್ ಮಾಡ್ತಾ ಕೊನೆಗೆ ಅನ್ಬೇಕು. ಈಗ ಉಸಿರು ಹೊರಗೆ ಬಿಡ್ಬೇಕಾದ್ರೆ ಈ ಟೆಕ್ನಿಕ್ಕು ಬಹಳ ಎಫೆಕ್ಟಿವ್ ಅಂತ ಹೇಳ್ತಾರೆ ಕೋಪ ಶಮನ ಆಗಲಿಕ್ಕೆ. ಪ್ಲಸ್ ನಾನಾಗಲೇ ಮೊದಲು ಹೇಳಿದಾಗೆ, ಈ ನಾನು ಹೇಳಿದಂಥ ಎಲ್ಲ ರಾಗಗಳ ಆಲಿಸುವಿಕೆಯಿಂದ ಈ ಚಕ್ರಗಳು ಎಕ್ಸೈಟ್ ಆಗಿಬಿಟ್ಟು ಕೋಪ ಕಮ್ಮಿ ಆಗ್ತಾ ಬರುತ್ತೆ. ಓಕೆ, ಏನಾದರೂ ಧ್ಯಾನ ಗಿನ ಮಾಡಿಕೊಂಡು ಏನಾದರೂ ಈ ರಾಗಗಳನ್ನ ಕೇಳಬೇಕಾ ಹೇಗೆ ಅಂತ? ಹಾಗೇನಿಲ್ಲ, ಶಾಂತ ರೀತಿಯಿಂದ ಕೇಳ್ತಾ ಇದ್ದಾಗ ಸಾಕು. ಧ್ಯಾನ ಮಾಡಿದಷ್ಟು ಒಳ್ಳೆಯದೇ ಅದು, ಕೋಪ ಶಮನಕ್ಕಂತಲ್ಲ, ಎಲ್ಲದಕ್ಕೂ ಧ್ಯಾನ ಒಳ್ಳೆಯದೇನೆ. ಬಟ್ ಈ ಹೇಳಿದಂಥ ಟೆಕ್ನಿಕಲ್ ಪ್ರಾಕ್ಟಿಕಲ್ ಪಾಯಿಂಟ್ಸು ಭಾಳ ಫಲಕಾರಿ ಅಂತ. ಓಕೆ, ಇನ್ನು ಕೊನೆ ಹಾಡು ಯಾವ್ದು ಆಡ್ತಾ ಇದ್ದೀರಾ ಆಚಾರ್ಯ? ನಾನೇ ಒಂದು ಧ್ವನಿ ಸುರುಳಿಗೆ ಹಾಡಿದ್ದೆ, ಜಿ ಎಸ್ ಶಿವರುದ್ರಪ್ಪ ಅವರ ರಚಿಸಿರುವಂಥ ಗೀತೆ. ಮೊನ್ನೆ ತಾನೇ ನಮ್ಮನ್ನು ಅಗಲದಂಥ ಶ್ರೀ ಸಿ ಅಶ್ವಥ್ ಅವರ ರಾಗ ಸಂಯೋಜನೆ ಮಾಡಿದ್ರು, ಮುಂಗಾರಿನ ಅಭಿಷೇಕಕ್ಕೆ ಅಂತ. ಇದು ಪುನ್ನಗವರಾಳಿ ರಾಗಕ್ಕೆ ಹತ್ತಿರ ಬರುತ್ತೆ ಆ ರಾಗ ಹಾಡು. ಮುಂಗಾರಿನ ಅಭಿಷೇಕಕ್ಕೆ ಮಿದುವಾಯಿತು ನೆಲವು, ಧಗೆಯಾರಿದ ಹೃದಯದಲ್ಲಿ ಹುಟಿದೆದ್ದಿತು ಚೆಲುವು. ಮುಂಗಾರಿನ ಅಭಿಷೇಕಕ್ಕೆ ಮಿದುವಾಯಿತು ನೆಲವು, ಧಗೆಯಾರಿದ ಹೃದಯದಲ್ಲಿ ಹುಟಿದೆದ್ದಿತು ಚೆಲುವು, ಹುಟಿದೆದ್ದಿತು ಚೆಲುವು. ಬಾಯಾರಿದ ಬಯಕೆಗಳಲ್ಲಿ ಥಳಥಳಿಸುವ ನೀರು, ಕಣ್ಣಿಗೆ ತಣ್ಣಗೆ ಮುತ್ತಿಡುತ್ತಿದೆ ಪ್ರೀತಿಯಂತ ಹಸಿರು. ಬಾಯಾರಿದ ಬಯಕೆಗಳಲ್ಲಿ ಥಳಥಳಿಸುವ ನೀರು, ಕಣ್ಣಿಗೆ ತಣ್ಣಗೆ ಮುತ್ತಿಡುತ್ತಿದೆ ಪ್ರೀತಿಯಂತ ಹಸಿರು. ಮುಂಗಾರಿನ ಅಭಿಷೇಕಕ್ಕೆ ಮಿದುವಾಯಿತು ನೆಲವು, ಧಗೆಯಾರಿದ ಹೃದಯದಲ್ಲಿ
ಚೆಲುವು ಹುಟ್ಟಿದೆದ್ದಿತು ಚೆಲುವು ಮೈಮನಗಳ ಕೊಂಬೆಯಲ್ಲಿ ಹೊಮ್ಮುವುದು ನಿಂಪು ನಾಳೆಗೆ ನನಸಾಗುವ ಕನಸಿನ ಹೂವರಳುವ ತಂಪು ಅರಳುವ ತಂಪು ಮುಂಗಾರಿನ ಅಭಿಷೇಕಕ್ಕೆ ಮಿದುವಾಯಿತು ನೆಲವು ಧಗೆ ಆರಿದ ಹೃದಯದಲ್ಲಿ ಪುಟಿದೆದ್ದಿತು ಚೆಲುವು ಪುಟಿದೆದ್ದಿತು ಚೆಲುವು ಮಿದುವಾಯಿತು ನೆಲವು ಧಗೆ ಆರಿದ ಹೃದಯದಲ್ಲಿ ಪುಟಿದೆದ್ದಿತು ಚೆಲುವು ಪುಟಿದೆದ್ದಿತು ಚೆಲುವು ಪುಟಿದೆದ್ದಿತು ಚೆಲುವು ಪುಟಿದೆದ್ದಿತು ಚೆಲುವು ಸಿ ಅಶ್ವಥ್ ಅವರ ಇಂಥ ಹಾಡುಗಳನ್ನ ಕೇಳ್ತಾ ಇದ್ರೆ ಏನಂದ್ರೆ ಅವ್ರು ಇವಾಗ್ಲೂ ಕೂಡ ಜೀವಂತವಾಗಿದ್ದಾರೆ. ಎಲ್ಲಿವರೆಗೂ ಸಂಗೀತ ಇರುತ್ತೋ ಅಲ್ಲಿವರೆಗೂ ಸಿ ಅಶ್ವಥ್ ಅವ್ರು ಜೀವಂತವಾಗಿರ್ತಾರೆ ಅಂತ ಅನ್ಸುತ್ತೆ. ಇನ್ನು ಕೊನೆಯಲ್ಲಿ ಇವಾಗ ಈ ಸಂಗೀತ ಥೆರಪಿಯ ಜೊತೆ ಜೊತೆಗೆ ಸಾಕಷ್ಟು ಪ್ರಾಕ್ಟಿಕಲ್ ಪಾಯಿಂಟ್ಸ್ ಹೇಳಿದ್ರೆ ಯಾವ್ಯಾವ ಥರ ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಇನ್ನು ಕೊನೆಯಲ್ಲಿ ಏನೊಂದು ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀರಾ ಅಂತ. ಕೊನೆಯಲ್ಲಿ ಹೇಳೋದಿಷ್ಟೇ, ಕೋಪ ತೀರ ಕೆಟ್ಟದ್ದೇನಲ್ಲ, ಮನುಷ್ಯ ತನ್ನ ಸರ್ವೈವಲ್ಗೋಸ್ಕರ ಕೋಪಿಷ್ಟ ಆಗಬೇಕಾಗತ್ತೆ, ಆದರೆ ಕೋಪ ನಿಮ್ಮ ನಿಯಂತ್ರಣದಲ್ಲಿರಲಿ ಅಂತ ಹೇಳೋದಷ್ಟೇ ನನ್ನ ಮಾತು. ಕೋಪ ನಿಯಂತ್ರಣಕ್ಕೆ ಏನೇನು ಮಾಡಬೇಕು, ಯಾವ ಸಂಗೀತ ಕೇಳಬೇಕು ಮತ್ತು ಕೆಲವು ಪ್ರಾಕ್ಟಿಕಲ್ ಟೆಕ್ನಿಕ್ಸ್ ಬಗ್ಗೆ ಹೇಳಿದೆ ನಾನು. ಕೋಪ ಮಾಡ್ಕೊಳ್ಳಿ, ಜಾಸ್ತಿ ಮಾಡ್ಕೋಬೇಡಿ, ತೀರಾ ಸಪ್ಪಗಿರಬೇಡಿ, ನಿಮ್ಮ ನಿಯಂತ್ರಣದಲ್ಲಿ ಅದಿರಲಿ. ಓಕೆ, ಇಲ್ಲಿವರೆಗೂ ಬಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೋಪವನ್ನು ಹೆಂಗೆ ತಡ್ಕೊಳ್ಬೋದು, ಜೊತೆಗೆ ಇದಕ್ಕೆ ನೆರವಾಗುವಂಥ ಸಂಗೀತ ಚಿಕಿತ್ಸೆ ಇದ್ರ ಬಗ್ಗೆ ಸಾಕಷ್ಟು ವಿಚಾರ ತಿಳಿಸ್ಕೊಡ್ತಿದ್ದೀರಾ, ತಮ್ಮಿಬ್ಬರಿಗೂ ಧನ್ಯವಾದ. ಎಲ್ಲರಿಗೂ ನಿಲ್ಕುವಂತಹ ಸಂಗೀತ ಚಿಕಿತ್ಸೆಯನ್ನ ಪ್ರತಿಯೊಬ್ಬರು ಬಳಸಿಕೊಂಡು ಆರೋಗ್ಯವಾಗಿರಲಿ ಅಂತ ತಿಳಿಸೋದೇ ಕಾರ್ಯಕ್ರಮದ ಉದ್ದೇಶ. ನಿಮ್ಮ ಮನಸ್ಸಿಗೆ ಉದ್ವಿಗ್ನತೆ ಇದ್ದಾಗ, ಅತಿಯಾದ ಒತ್ತಡದಿಂದ ನೀವು ಕುದ್ದು ಹೋಗಿರುವಾಗ, ಅತಿಯಾದ ಕೋಪ ನಿಮಗೆ ಬರ್ತಾ ಇದ್ದು ನಿಯಂತ್ರಿಸೋದಕ್ಕೆ ಸಾಧ್ಯವಾಗದೆ ಹೋದಾಗ, ಇವತ್ತು ನಾವು ಸೂಚಿಸಿದಂಥ ರಾಗಗಳನ್ನು ಕೇಳಿ ಸಿಟ್ಟನ್ನು ಕಡಿಮೆ ಮಾಡಿಕೊಳ್ಳಿ. ಆರೋಗ್ಯ ಸಾಧನವಾದ ಈ ಮ್ಯೂಸಿಕ್ ಥೆರಪಿಯನ್ನು ಪ್ರತಿಯೊಬ್ಬರು ಜೀವನದಲ್ಲಿ ಅಳವಡಿಸಿಕೊಳ್ಳಿ ಅಂತ ತಿಳಿಸೋದೇ ಕಾರ್ಯಕ್ರಮದ ಉದ್ದೇಶ. ಇನ್ನು ಖ್ಯಾತ ಗಾಯಕಿ ಬಿ ಆರ್ ಛಾಯ್ ಅವರನ್ನು ಕಾರ್ಯಕ್ರಮಗಳಿಗಾಗಿ ಈ ಕೆಳಕಂಡ ಸಂಖ್ಯೆಯಲ್ಲಿ ನೀವು ಸಂಪರ್ಕಿಸಬಹುದಾಗಿದೆ. 9900334300.